ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗವನ್ನು ಶಿರಿಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ಇವತ್ತು ಅನೇಕರಲ್ಲಿ ನಿದ್ರಾಹೀನತೆ ಸಮಸ್ಯೆ ಕಂಡು ಬರ್ತಾ ಇದೆ. ಸೊ ಈ ನಿದ್ರಾಹೀನತೆಗೆ ಪ್ರಮುಖವಾದಂಥ ಕಾರಣ ಒಂದು ನಿದ್ದೆಗೆ ಅನುಕೂಲವಾಗುವಂಥ ಮೆಲಟೋನಿನ್ ಅನ್ನುವಂಥ ಒಂದು ಮುಖ್ಯವಾದ ಹಾರ್ಮೋನು ಬಿಡುಗಡೆ ಆಗದೇ ಇರುವಂಥದ್ದು. ಈ ಮೆಲಟೋನಿನ್ ನಮಗೆ ನ್ಯಾಚುರಲಾಗಿ ನಿದ್ದೆ ಬರಲಿಕ್ಕೆ ಸಹಾಯ ಮಾಡುತ್ತೆ. ನಿದ್ರಾಹೀನತೆಯನ್ನು ಕಡಿಮೆ ಮಾಡಲಿಕ್ಕೆ, ನಿದ್ರಾಹೀನತೆಯನ್ನು ಸರಿ ಮಾಡಲಿಕ್ಕೆ ಮೆಲಟೋನಿನ್ನ ಹೇಗೆ ಉಪಯೋಗಿಸಬೇಕು, ಯಾವುದರಲ್ಲಿ ಇದಿದೆ, ಇದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶಿರಸಿಯ ವೇದ ಆರೋಗ್ಯ ಕೇಂದ್ರ ನಿಸರ್ಗವನ್ನೇ ಪ್ರಕೃತಿ ಚಿಕಿತ್ಸಾ ವಿಭಾಗವನ್ನು ಮುನ್ನಡೆಸ್ತಾ ಇರುವಂಥ ಡಾಕ್ಟರ್ ಜಿನು ಆಂಟೋನಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿದ್ದೆಗೆ ಏನೆಲ್ಲ ಉಪಾಯವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕಿದ್ದಾರೆ ಮೇಡಮ್ ಅವರು. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಹಾಗೆಯೇ ಟೆಲಿಗ್ರಾಮ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ ಆದ್ಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಸಿಸ್ಟಮ್, ಇದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ 9448729434 ಅಥವಾ 7406853563ಗೆ ತಾವು ಒಂದು ಮಿಸ್ಡ್ ಕಾಲ್ ಕೊಡಿ. ಒಂದು ಅಥವಾ ಎರಡು ದಿವಸ ಅಥವಾ ಮೂರು ದಿವಸದಲ್ಲಿ ನಮ್ಮ ವೈದ್ಯರೇ ತಮಗೆ ಕರೆ ಮಾಡ್ತಾರೆ, ವೈದ್ಯರೊಂದಿಗೆ ಮಾತಾಡಲಿಕ್ಕಾಗತ್ತೆ. ಸೊ ಖಂಡಿತವಾಗಿ ನೀವು ನಿಮ್ಮ ಖಾಸಗಿ ಸಮಸ್ಯೆಗಳನ್ನು, ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಔಷಧಿ, ಆಹಾರ, ಮನೆಮದ್ದು, ಪುಸ್ತಕ ಇದನ್ನೆಲ್ಲ ನಿಮ್ಮ ಮನೆಗೆ ಕೊರಿಯರ್ ಮಾಡಿಸ್ಕೊಳ್ಳಿಕ್ಕೆ ಆಗುತ್ತೆ ಅನ್ನುವಂಥ ಮಾತ್ರ ಹೇಳ್ತಾ, ನಿದ್ರಾಹೀನತೆ ಮೆಲಟೋನಿನ್ ಏನಿದ್ರೆ ಸಂಬಂಧ. ಸೊ ಮೆಲಟೋನಿನ್ ಅಂದರೆ ಅದೊಂದು ಸ್ಲೀಪ್ ಹಾರ್ಮೋನ್ ಇದೆ. ಸೊ ನಮ್ಮದು ಪೀನಿಯಲ್ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗಿರುವ ಒಂದು ಸ್ಲೀಪ್ ಹಾರ್ಮೋನ್ ಇದೆ ಮೆಲಟೋನಿನ್. ಅದು ಯಾವಾಗ ಪ್ರೊಡ್ಯೂಸ್ ಆಗುತ್ತೆ, ಯಾವಾಗಲೂ ಡಾರ್ಕ್ ಕಂಡೀಷನಲ್ಲಿ ಅಷ್ಟೇ ಈ ಮೆಲಟೋನಿನ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋದು. ಸೊ ಡಾರ್ಕ್ ಕಂಡೀಷನ್ ಅಂದರೆ ಯಾವಾಗ ನೈಟ್ ನೀವು ಮಲಗಿದ್ರೆ ಅಷ್ಟೇ ನಿಮ್ಮ ಬಾಡಿಯಲ್ಲಿ ಈ ಮೆಲಟೋನಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದು. ಮೊಬೈಲ್ ನೋಡ್ತಾ ಇದ್ರೆ ಪ್ರೊಡ್ಯೂಸ್ ಆಗಲ್ಲ, ಯಾಕೆಂದ್ರೆ ಮಲಗುವ ನಿದ್ದೆ ಬರುವವರೆಗೂ ಅಥವಾ ರಾತ್ರಿ 12 ಗಂಟೆವರೆಗೂ ಮೊಬೈಲ್ ನೋಡ್ತಾ ಇರ್ತಾರೆ, ಆವಾಗ ಬೆಳಕಿದೆ ಅಂತೇಳಿ ಹಾರ್ಮೋನ್ ಪ್ರೊಡ್ಯೂಸ್ ಆಗಲ್ಲ. ಹಾರ್ಮೋನ್ ಪ್ರೊಡ್ಯೂಸ್ ಆಗಲ್ಲ. ಕೆಲವರು ನಿದ್ದೆ ಬರಬೇಕು ಅಂತ ಹೇಳಿಬಿಟ್ಟು ರೂಮಲ್ಲಿ ಬ್ಲೂ ಕಲರ್ ಲೈಟ್ ಆ ಥರ ಲೈಟ್ ಇಲ್ಲ ಅಂದರೆ ನಿದ್ದೆ ಬರಲ್ಲ ಕೆಲವರಿಗೆ. ಸೊ ಆ ಥರ ಎಲ್ಲ ಇರುವಾಗ ನಮ್ಮ ಬಾಡಿಯಲ್ಲಿ ಮೆಲಟೋನಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಲ್ಲ. ಸೊ ಇದು ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಸುಮಾರು ಕಾಂಪ್ಲಿಕೇಶನ್ಸ್ ಬರುತ್ತೆ, ಅದು ಎಲ್ಲರಿಗೆ ಗೊತ್ತಿರಲ್ಲ. ಸೊ ಅದಕ್ಕೇ ಈ ವಿಡಿಯೋ ಇರೋದು. ಸೊ ಮೆಲಟೋನಿನ್ ಹಾರ್ಮೋನ್ದು ಇಂಪಾರ್ಟೆನ್ಸ್ ಏನೇನೆಲ್ಲ ನೋಡಿದರೆ ಮೇಯ್ನ್ ಆಗಿ ಸ್ಲೀಪ್ ಹಾರ್ಮೋನ್ ಇದೆ. ಸೊ ಅದು ಸ್ಲೀಪ್ ಇಲ್ಲ ಅಂದರೆ ಪ್ರೊಡ್ಯೂಸ್ ಆಗಲ್ಲ, ಮೆಲಟೋನಿನ್ ಇಲ್ಲ ಅಂದರೆ ನಿಮಗೆ ನಿದ್ದೆ ಬರಲ್ಲ. ಸೊ ಇದು ಇಂಟರ್ ಇದೆ, ರಿಲೇಟಬಲ್ ಇದೆ. ಸೊ ಸೆಕೆಂಡ್ ಯಾವುದನ್ನು ನೋಡಿದರೆ ಆ್ಯಂಟಿ ಆಕ್ಸಿಡೆಂಟು. ನಾವು ಹೇಳಿರ್ತೀವಿ ಗ್ಲೂಟಥಯೋನ್ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಇದೆ ಅಂತ. ಸೊ ಗ್ಲೂಟಥಯೋನ್ ಥರನೇ ಅಷ್ಟೊಂದು ಪವರ್ಫುಲ್ ಆಗಿರುವ ಒಂದು ಆ್ಯಂಟಿ ಆಕ್ಸಿಡೆಂಟೇ ಈ ಮೆಲಟೋನಿನ್. ಮೆಲಟೋನಿನ್ನು ನಮ್ಮ ಬಾಡಿಯಲ್ಲಿ ಟೂ ಟೈಪ್ಸ್ ಇದೆ. ಟೂ ಟೈಪ್ಸ್ ಅಂದರೆ ಎರಡು ಕಡೆ ಇದೆ. ಒಂದು ಸರ್ಕ್ಯುಲೇಟರಿ ಮೆಲಟೋನಿನ್ ಅಂದರೆ ನಮ್ಮದು ನಿದ್ದೆಗೆ ನಮ್ಮ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗಿರುವ ಹಾರ್ಮೋನ್ ಸರ್ಕ್ಯುಲೇಟರಿ ಅಂತ ಹೇಳ್ತೀವಿ. ಸೆಕೆಂಡ್ ಸಬ್ ಸೆಲ್ಯುಲಾರ್ ಇದೆ. ಈ ಸಬ್ ಸೆಲ್ಯುಲಾರ್ ಮೆಲಟೋನಿನ್ ಎಲ್ಲಿ ಇದೆ ಅಂದರೆ ನಿಮ್ಮದು ಮೈಟೊಕೊಂಡ್ರಿಯಾದಲ್ಲಿ, ಸೆಲ್ಸಲ್ಲಿ. ಸೆಲ್ ಇದು ಪವರ್ ಹೌಸ್ ಅಂತ ಹೇಳ್ತೀವಿ ನಾವು ಮೈಟೊಕೊಂಡ್ರಿಯಾನ. ಸೊ ಈ ಮೈಟೊಕೊಂಡ್ರಿಯಾದಲ್ಲಿ ಇರುವ ಒಂದು ಹಾರ್ಮೋನ್ ಕೂಡ ಇದೆ ಈ ಮೆಲಟೋನಿನ್. ಸೊ ಇಲ್ಲಿ ಅದು ಇದ್ಬಿಟ್ಟು ಏನು ಮಾಡ್ತೀವಿ, ನಮ್ಮ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ನಾವು ಹೇಳ್ತೀರಲ್ವಾ, ಏಜಿಂಗ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ ಅಂತಲ್ಲ, ಅದಕ್ಕೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಈ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಸುಮಾರು ಆಟೋಇಮ್ಯೂನ್ ಕಂಡೀಷನ್ಸ್ ಬೇರೆ ಬರುತ್ತೆ, ಅದು ಬೇರೆ. ಬಟ್ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ನಿಮ್ಮ ಸೆಲ್ಸಲ್ಲಿ ಬರುವಾಗ ಅದು ಪ್ರಿವೆಂಟ್ ಮಾಡಲಿಕ್ಕೆ ಈ ಮೆಲಟೋನಿನ್ ಆ್ಯಕ್ಟ್ ಆಗುತ್ತೆ. ಯಾಕೆ ಮೆಲಟೋನಿನ್ಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಸೊ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ನಾವು ನ್ಯಾಚುರಲ್ ಆಗಿ ಸಪ್ಲಿಮೆಂಟ್ ಫಾರ್ಮಲ್ಲಿ ತಗೊಳ್ತಿರಲ್ವಾ, ನಮ್ಮ ಬಾಡಿಯಲ್ಲಿನೂ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಲೀಸ್ ಆಗುತ್ತೆ. ಗ್ಲೂಟಥಯೋನ್, ಯೂರಿಕ್ ಆ್ಯಸಿಡ್, ಮೆಲಟೋನಿನ್ ಇದೆಲ್ಲ ನಮ್ಮ ಬಾಡಿಯಲ್ಲಿನೇ ಪ್ರೊಡ್ಯೂಸ್ ಆಗಿರುವ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಸೊ ಈ ಆ್ಯಂಟಿ ಆಕ್ಸಿಡೆಂಟಿಂದ ಏನಾಗುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ಸು ನ್ಯಾಚುರಲಿ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನ್ಯಾಚುರಲಿ ನಿಮಗೆ ಆ್ಯಂಟಿ ಏಜಿಂಗ್ ಆಗಿ, ನ್ಯಾಚುರಲಿ ಕ್ಯಾನ್ಸರಸ್ ಸೆಲ್ ಗ್ರೋತ್ ಪ್ರಿವೆಂಟ್ ಮಾಡಲಿಕ್ಕೆ, ಈ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಈ ಪಾತ್ವೇ ಬ್ಲಾಕ್ ಮಾಡಲಿಕ್ಕೆ ಮೆಲಟೋನಿನ್ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಬಾಡಿಯಲ್ಲಿ ಮೆಲಟೋನಿನ್ ಇಲ್ಲ ಅಂದಿದ್ದರೆ ಏನಾಗುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಪ್ರಿವೆಂಟ್ ಮಾಡಲಿಕ್ಕೆ ಯಾರೂ ಇರಲ್ಲ. ಸೊ ಆವಾಗ ನಿಮ್ಮ ಸೆಲ್ಸ್ಗೆ ಡ್ಯಾಮೇಜ್ಡ್ ಆಗುತ್ತೆ. ಡ್ಯಾಮೇಜ್ಡ್ ಆಗಿದ್ದರೆ ಬೇರೆ ಆ್ಯಂಟಿಬಾಡೀಸ್ ಜಾಸ್ತಿ ಹೋಗುತ್ತೆ, ನಿಮಗೆ ಏಜಿಂಗ್ ಆಗುತ್ತೆ, ಕ್ಯಾನ್ಸರಸ್ ಆಗಿರೋ ಸೆಲ್ಸ್ ಬೇಗ ಬೇಗ ಗ್ರೋತ್ ಆಗುತ್ತೆ, ನಿಮಗೆ ಹೇರ್ ಫಾಲ್ ಆಗುತ್ತೆ, ಈ ಥರ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ ನಿಮ್ಮ ಸೆಲ್ಸ್ಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಬರುವಾಗ. ಸೊ ಆಕ್ಸಿಡೇಟಿವ್ ಸ್ಟ್ರೆಸ್ಸು ಕಡಿಮೆ ಮಾಡಲಿಕ್ಕೇನು, ನಿದ್ದೆ ಜಾಸ್ತಿ ಮಾಡಲಿಕ್ಕೇನು ಮೆಲಟೋನಿನ್ ತುಂಬ ಹೆಲ್ಪ್ಫುಲ್ ಇದೆ. ಸೊ ಈ ಮೆಲಟೋನಿನ್ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ನಮ್ಗೆ ಅದು ಸಪ್ಲಿಮೆಂಟ್ ಫಾರ್ಮಲ್ಲಿನೋ ಇಲ್ಲ ಫ್ರೂಟ್ಸಲ್ಲಿ ಅಲ್ಲ ಫುಡ್ಡಲ್ಲಿನೋ ನಮಗೆ ತಗೊಳ್ಳಿಕ್ಕೆ ಆಗಲ್ಲ, ಯಾಕೆಂದರೆ ಅದು ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಿರೋ ಹಾರ್ಮೋನ್. ಸೊ ಅದಕ್ಕೆ ಏನು ಮಾಡಬೇಕು, ಒಂದು ಏಜ್ ಆದಮೇಲೆ ಇಲ್ಲ ನಿದ್ದೆ ಬರ್ತಾ ಇಲ್ಲ ಅಂದರೆ ಮೆಲಟೋನಿನ್ ಸಪ್ಲಿಮೆಂಟ್ಸ್ ನೀವು ತಗೋಬೇಕು. ಸೊ ಮೆಲಟೋನಿನ್ ಸಪ್ಲಿಮೆಂಟ್ಸ್ ಬಗ್ಗೆ ಅಷ್ಟೊಂದು ಜನಕ್ಕೆ ಗೊತ್ತಿರಲ್ಲ.
ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗೆ ಹೋಗುದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಗೆ ಹೋಗಿದ್ರೆ ಏನಾಗುತ್ತೆ ನೀವು ಒಂದು ವಾರ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡೆ ನಿದ್ದೆ ಬಂತು ನೆಕ್ಸ್ಟ್ ಅದು ಬಿಟ್ರೆ ಮತ್ತೆ ನಿಮಗೆ ನಿದ್ದೆ ಬರಲ್ಲ ಅದು ನಮ್ಮ ಬಾಡಿಗೆ ಅದೊಂದು ಹ್ಯಾಬಿಟ್ ಆಗುತ್ತೆ ಯಾವಾಗಲೂ ನಿದ್ದೆ ಮಾಡಲಿಕ್ಕೆ ಬಾಡಿ ನಮ್ಮ ಬ್ರೈನ್ ಯೋಚನೆ ಮಾಡ್ತಾ ಇರ್ತೀವಿ ಯಾಕೆ ಬರಲಿಲ್ಲ ಅಂತ ಸೋ ಆ ತರ ಯೋಚನೆ ಬರುವಾಗ ನೀವು ತಗೊಳ್ಳೇಬೇಕು ತಗೊಂಡಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಅದು ನೀವು ಎಷ್ಟು ಬಿಡಬೇಕು ಅಂದಿದ್ರೂನು ಅದು ಒನ್ಸ್ ಒಂದು ವಾರ ಕಂಟಿನ್ಯೂಸ್ ತಗೊಂಡ್ರೆ ಬಿಡಲಿಕ್ಕೆ ಆಗಲ್ಲ ಕಷ್ಟನೇ ಅದರಿಂದ ಹೊರಗಡೆ ಬರಲಿಕ್ಕೆ ಸೋ ಅದಕ್ಕೆ ನ್ಯಾಚುರಲ್ ಆಗಿ ಮೆಲಟೋನಿನ್ ಸಪ್ಲಿಮೆಂಟ್ಸ್ ಇದೆ ಸೋ ಆ ಮೆಲಟೋನಿನ್ ಸಪ್ಲಿಮೆಂಟ್ಸ್ ಗೆ ನೀವು ಹೋಗಲೇಬೇಕು ಇಲ್ಲ ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಬರುತ್ತೆ ಅದರಿಂದ ಬೇರೆ ಕಾಂಪ್ಲಿಕೇಷನ್ಸ್ ಮೆಲಟೋನಿನ್ ಡೈರೆಕ್ಟ್ ನಮ್ದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಸೊ ಇಮ್ಯುನಿಟಿ ಬೂಸ್ಟರ್ಸ್ ಅಂದ್ರೆ ನಾವು ಸುಮಾರು ನಮಗೆ ವಿಟಮಿನ್ ಸಿ ಆಗಲಿ ಒಮೆಗಾ 3 ಕೊಕೊನಟ್ ಆಯಿಲ್ ಎಲ್ಲ ಗೊತ್ತಿರುತ್ತೆ ಆದ್ರೂ ಪವರ್ಫುಲ್ ಆಗಿರುವ ಈ ಒಂದು ಮೆಲಟೋನಿನ್ ಇಂದ ನಮ್ದು ಇಮ್ಯುನಿಟಿ ಕೂಡ ಕಂಟ್ರೋಲ್ ಆಗುತ್ತೆ ಸೊ ಇಮ್ಯುನಿಟಿ ಲೋ ಹೋಗಿದ್ರೂ ಮೆಲಟೋನಿನ್ ಇಲ್ಲ ಅಂದ್ರೂ ಇಮ್ಯುನಿಟಿ ತುಂಬಾ ಲೋ ಹೋಗುತ್ತೆ ಸೊ ಮೆಲಟೋನಿನ್ ಸಪ್ಲಿಮೆಂಟ್ಸ್ ನೀವು ಆಡ್ ಮಾಡಬೇಕು ನಮ್ಮದರಲ್ಲಿ ನಮ್ಮ ಆಲ್ಫಾ ನ್ಯಾಚುರಲ್ ದು ಸ್ಲೀಪ್ ಏಡ್ ಹೊಂದಿದೆ ಅದರಲ್ಲಿ ಮೆಲಟೋನಿನ್ ಡೈಲಿ ಎಷ್ಟು ಡೋಸೇಜ್ ಬೇಕು ಆ ಡೋಸೇಜ್ ಅನ್ನು ಆಡ್ ಮಾಡಿದೆ ಸೋ ಅದು ಡೈಲಿ ನೀವು ನೈಟ್ ಒಂದು ಆಡ್ ಮಾಡೋದ್ರಿಂದ ನಿಮಗೆ ನಿದ್ದೆ ಪ್ರಾಬ್ಲಮ್ ಯಾರಿಗಾದ್ರು ಇದೆ ಇಲ್ಲ ಆಕ್ಸಿಡೇಟಿವ್ ಸ್ಟ್ರೆಸ್ ಇದೆ ಆ ತರ ಏನಾದರೂ ಸಿಂಪ್ಟಮ್ಸ್ ಇರುವವರಿಗೆ ಈ ಮೆಲಟೋನಿನ್ ಸಪ್ಲಿಮೆಂಟ್ ಆಡ್ ಮಾಡಿದರೆ ಅದು ನಿಮಗೆ ಅಡಿಷನಲಿ ಹೆಲ್ಪ್ ಆಗುತ್ತೆ ಆಲ್ಫಾ ನ್ಯಾಚುರಲ್ ಸ್ಲೀಪ್ ಏಡ್ ಸೋ ಇದರಲ್ಲಿ ಮೆಲಟೋನಿನ್ ನ್ಯಾಚುರಲ್ ಆಗಿ ಹಾಕಿದ್ದಾರೆ ಸೋ ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಇದನ್ನ ಮಾಡಿ ಅದನ್ನ ಹಾಕಿದ್ದಾರೆ ದಿನರಾತ್ರಿ ಮಲಗುವಾಗ ಸೋ ಒಂದು ಮೆಲಟೋನಿನ್ ಮಾತ್ರೆ ಅಥವಾ ಈ ಸ್ಲೀಪ್ ಏಡ್ ಮಾತ್ರೆನ ತೆಗೆದುಕೊಳ್ಳೋದ್ರಿಂದಾಗಿ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಇದು ನಿಮಗೆ ಲೈಫ್ ಲಾಂಗ್ ತೆಗೆದುಕೊಂಡ್ರು ಅಥವಾ ಇಯರ್ಸ್ ಟುಗೆದರ್ ತೆಗೆದುಕೊಂಡ್ರು ಯಾವುದೇ ಅಡ್ಡ ಪರಿಣಾಮ ಇಲ್ಲ ಹಾಗಾಗಿ ಇದನ್ನು ಖಂಡಿತವಾಗಿ ತಾವು ಸೇವಿಸಬಹುದು ಸ್ಲೀಪ್ ಏಡ್ ಖಂಡಿತ ನಮಗೆ ಸಹಾಯ ಮಾಡುತ್ತೆ ಒಳ್ಳೆ ನಿದ್ದೆ ಬರಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಮೇಡಂ ಈಗಾಗಲೇ ಹೇಳಿದಂತೆ ಫ್ರೀ ರ್ಯಾಡಿಕಲ್ಸ್ ಅನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಕ್ಯಾನ್ಸರ್ ಬರದೇ ಇದ್ದಾಗ ತಡೆಗಟ್ಟಲಿಕ್ಕೆ ನಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಹೀಗೆ ಅನೇಕ ಪ್ರಯೋಜನವನ್ನು ಈ ಒಂದು ಮೆಲಟೋನಿನ್ ಹಾರ್ಮೋನ್ ಮಾಡುತ್ತೆ ಹಾಗಾಗಿ ಮೆಲಟೋನಿನ್ ಅನ್ನು ನಾವು ನ್ಯಾಚುರಲ್ ಆಗಿ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಒಳ್ಳೆ ನಿದ್ದೆ ಮಾಡೋಣ ನಿದ್ದೆ ಸಂದರ್ಭದಲ್ಲಿ ಮೆಲಟೋನಿನ್ ಸೆಕ್ರೀಟ್ ಆಗುತ್ತೆ ಸೋ ಇದು ನಿದ್ದೆ ಬರಲಿಕ್ಕೆ ಮುಖ್ಯವಾದ ಕಾರಣ ಹಾಗಾಗಿ ರಾತ್ರಿ ಪ್ರಾರ್ಥನೆಯನ್ನು ಮಾಡಿ ಜೊತೆಗೆ ಲೈಟನ್ನು ಆಫ್ ಮಾಡಿ ಪ್ರಾಣಶಕ್ತಿಯನ್ನು ಫೀಲ್ ಮಾಡಿಕೊಂಡು ಆಳ ವಿಶ್ರಾಂತಿ ಕ್ರಿಯೆಯನ್ನು ಅಭ್ಯಾಸ ಮಾಡಿ ತಂಪು ಪ್ರಾಣಾಯಾಮಗಳ ಚಂದ್ರಭೇದನ ಪ್ರಾಣಾಯಾಮ ಇರ್ಬೋದು ಶೀತಲಿ ಶೀತಕಾರಿ ಮುಂತಾದ ತಂಪು ಪ್ರಾಣಾಯಾಮವನ್ನು ಮಾಡಿ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಂಡು ನಾವು ನಿದ್ದೆ ಮಾಡೋಣ ಖಂಡಿತ ನಮಗೆ ಸಹಾಯ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಬಿಡಬೇಡಿ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ ಅನೇಕ ಜನಕ್ಕೆ ನಿದ್ದೆ ಬರ್ತಾ ಇಲ್ಲ ಅವರಿಗೂ ಇದು ಹೆಲ್ಪ್ ಆಗಲಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮತ್ತೊಮ್ಮೆ ಮಾಡ್ತಾ ಡಾಕ್ಟರ್ಗೂ ಧನ್ಯವಾದಗಳು ತಮಗೂ ವಂದನೆಗಳು